ಪ್ರೀತಿಯ ಬಂಧುಗಳೇ, ಬಹಳ ಜನರ ಮನಸ್ಸಿನಲ್ಲಿ ಒಂದು ಕೊರಗು ಸದಾ ಇರುತ್ತೆ. ಅಯ್ಯೋ, ನನ್ನ ಹಣೆ ಬರಹ ಚೆನ್ನಾಗಿಲ್ಲ, ವಿಧಿ ನನ್ನ ಜೀವನದ ಜೊತೆ ಆಟ ಆಡ್ತಿದೆ, ನನ್ನ ಸಮಯ ಸರಿಯಿಲ್ಲ, ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಬಂಧುಗಳೇ, ನಾನಿಲ್ಲಿ ನಿಮ್ಮ ಚಿಂತೆನ ಜಾಸ್ತಿ ಮಾಡ್ತಿಲ್ಲ. ಆದರೆ ಸಮಯ ಒಂದೇ ರೀತಿ ಎಲ್ಲರಿಗೂ ಇರಲ್ಲ, ಅದು ಯಾರಿಗಾಗಿ ನಿಲ್ಲಲ್ಲ, ಯಾರೊಂದಿಗೂ ಸಂಧಾನ ಮಾಡಿಕೊಳ್ಳಲ್ಲ. ಪ್ರಭು ಶ್ರೀರಾಮಚಂದ್ರ ಆದರೂ ಅಷ್ಟೇ, ರಾವಣ ಆದರೂ ಅಷ್ಟೇ. ಈ ಕತೆ ಕೇಳಿ. ರಾವಣ ಲಂಕಾಧಿಪತಿ, ರಾಕ್ಷಸರ ರಾಜ. ಮೂರು ಲೋಕಗಳು ಅವನ ಹೆಸರನ್ನು ಕೇಳಿದ ಮಾತ್ರಕ್ಕೆ ನಡುಗುತ್ತಿದ್ದವು. ಅಂಥ ಪರಾಕ್ರಮಿಯಾದ ರಾವಣನು ಒಂದು ದಿನ ತಮ್ಮ ಕುಲಗುರುಗಳಾದ ಶುಕ್ರಾಚಾರ್ಯರ ಆಶ್ರಮಕ್ಕೆ ಹೋದನು. ಭಕ್ತಿಯಿಂದ ನಮಸ್ಕಾರ ಮಾಡಿದನು. ಶುಕ್ರಾಚಾರ್ಯರು ಆಶೀರ್ವಾದ ಮಾಡಿದರು. ಆಚಾರ್ಯರೇ, ಬ್ರಹ್ಮನನ್ನು ಕುರಿತು ಬಹಳ ಕಾಲ ತಪಸ್ಸು ಮಾಡಿದೆ, ದೇವದೇವನಾದ ಮಹಾದೇವನನ್ನು ಸಂತೋಷಗೊಳಿಸಿದೆ, ಆದರೆ ನನ್ನ ಆಶಯ ಪೂರ್ಣವಾಗಲಿಲ್ಲ. ಅವರು ಅಜರತ್ವ, ಮುಪ್ಪು ಬಾರದಿರುವಿಕೆ ಮತ್ತು ಅಮರತ್ವ, ಸಾವಿಲ್ಲದಿರುವಿಕೆಗಳನ್ನು ನನಗೆ ದಯಪಾಲಿಸಲಿಲ್ಲ. ನನಗಾದರೂ ಅವನ್ನು ಪಡೆಯಲೇಬೇಕೆಂಬ ಹೆಬ್ಬಯಕೆ ಇದೆ. ನೀವು ನಮ್ಮ ಗುರುಗಳು, ನೀವು ಅನುಗ್ರಹಿಸಬೇಕು, ನಿಮ್ಮ ಚರಣಗಳನ್ನೇ ನಂಬಿದ್ದೇನೆ ಎಂದು ರಾವಣನು ಪ್ರಾರ್ಥಿಸಿದನು. ರಾವಣ ಶಕ್ತಿಶಾಲಿ, ಬಲಿಷ್ಠ, ಉನ್ಮತ್ತ ಮತ್ತು ಮುಂಗೋಪಿ. ಸಾಧ್ಯವಿಲ್ಲವೆಂದರೆ ನನ್ನ ಮೇಲೆಯೇ ತಿರುಗಿಬಿಡಬಹುದು. ಇವನಿಗೆ ನೇರವಾಗಿ ಹೇಳುವ ಉಪದೇಶದಿಂದ ಯಾವ ಪ್ರಯೋಜನವೂ ಇಲ್ಲ, ವಕ್ರ ರೀತಿಯಿಂದಲೇ ಹೇಳಬೇಕು ಎಂದು ಯೋಚಿಸಿ, ಅವನು ಹೊಂದುವುದು ಬಹಳ ಕಷ್ಟ, ಅತ್ಯಂತ ಬಲಿಷ್ಠವಾದದ್ದನ್ನು ಗೆದ್ದವನಿಗೆ ಮಾತ್ರ ಅದು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ನಾನು ಭೂಮಂಡಲವನ್ನೇ ಗೆದ್ದಿರುವೆನಲ್ಲ, ಇಡೀ ಭೂಮಿಯ ನನ್ನ ಹಿಡಿಯಲ್ಲಿದೆ, ಕೈಲಾಸ ಪರ್ವತವನ್ನು ಎತ್ತಿ ತೂಗಿದ್ದೇನೆ, ನನಗಿಂತ ಬಲಿಷ್ಠರಾದವರು ನನ್ನನ್ನು ಎದುರಿಸಬಲ್ಲವರು ಎಲ್ಲಿಯೂ ಇಲ್ಲವಲ್ಲ ಎಂದು ರಾವಣ ಹೇಳಿದ. ಆಗ ಶುಕ್ರಾಚಾರ್ಯರು, ಕಡಲು ಆ ಭೂಮಂಡಲವೆಲ್ಲವನ್ನೂ ತನ್ನ ಒಡಲಿನಲ್ಲಿಯೇ ಮುಳುಗಿಸಿಕೊಂಡಿತ್ತು, ಅದನ್ನು ಅವನಿಂದ ಬಿಡಿಸಬೇಕಾದರೆ ವಿಷ್ಣುವೇ ಹಂದಿಯ ರೂಪವನ್ನು ತಾಳಿ ಬರಬೇಕಾಯಿತು, ಈ ಕತೆ ನೀನು ಕೇಳಿಲ್ಲವೇ ಎಂದು ಪ್ರಶ್ನಿಸಿದರು. ಹಾಗಾದರೆ ಸಮುದ್ರವನ್ನು ಇಂದೇ ಗೆಲ್ಲುತ್ತೇನೆ ಎಂದು ಆರ್ಭಟಿಸುತ್ತಾ ರಾವಣನು ಹೊರಟು ಹೋದನು. ರಾವಣ ಮತ್ತು ಸಮುದ್ರರ ಘನಘೋರ ಯುದ್ಧವಾಯಿತು, ರಾವಣನಿಗೆ ಜಯವಾಯಿತು. ಸಮುದ್ರವನ್ನು ಗೆದ್ದು ರಾವಣ ಪುನಃ ಶುಕ್ರಾಚಾರ್ಯರ ಬಳಿಗೆ ಬಂದ. ಆಗ ಶುಕ್ರಾಚಾರ್ಯರು ಮತ್ತೆ ಹೇಳಿದರು, ಹಿಂದೆ ಪರಶುರಾಮರು ಭೂಮಂಡಲವನ್ನೇ ಗೆದ್ದು ಅದನ್ನು ಕಶ್ಯಪರಿಗೆ ದಾನವಾಗಿ ಕೊಡಲಿಲ್ಲವೇ? ದಾನ ಕೊಟ್ಟ ಮೇಲೆ ಅವರಿಗೆ ನಿಲ್ಲುವುದಕ್ಕೂ ಜಾಗವಿಲ್ಲದಾಯಿತು. ಇನ್ನು ಆಶ್ರಮಕ್ಕೆ ಸ್ಥಳ ಎಲ್ಲಿಂದ ಬರಬೇಕು? ಆಗ ಅವರು ಸಮುದ್ರವನ್ನೇ ಒಂದು ಯೋಜನದಷ್ಟು ದೂರ ಒತ್ತರಿಸಿದರು. ಅಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ತಮ್ಮ ಕಾಲವನ್ನು ಕಳೆದರು. ಅವರ ಬಲದ ಮುಂದೆ ಸಮುದ್ರದ ಬಲವಾದರೂ ಯಾವ ಲೆಕ್ಕ ಎಂದರು. ರಾವಣನು ಸಿಟ್ಟಿನಿಂದ ಪರಶುರಾಮರನ್ನು ಬಲಿಗೆಡವುತ್ತೇನೆ ಎಂದು ಹೊರಟನು. ರಾವಣ ಮತ್ತು ಪರಶುರಾಮರ ನಡುವೆ ಯುದ್ಧವಾಯಿತು. ಬ್ರಹ್ಮನ ಮಾತು ಸುಳ್ಳಾಗುವುದೇ? ಬ್ರಹ್ಮನ ವರದ ಬಲದಿಂದ ದಾನವ ಮತ್ತು ಮಾನವರೆಲ್ಲರಿಗೂ ರಾವಣನೆದುರಿನಲ್ಲಿ ಸೋಲಲೇಬೇಕು. ಇನ್ನು ಪರಶುರಾಮರ ಮಾತೇನು? ಅವರು ಸೋಲಲೇಬೇಕಾಯಿತು. ರಾವಣನು ಗರ್ವಿತನಾಗಿ ಗುರುಗಳ ಬಳಿಗೆ ಹಿಂತಿರುಗಿದನು. ಆಗ ಶುಕ್ರಾಚಾರ್ಯರು, ಪರಶುರಾಮರನ್ನೇನೋ ಗೆದ್ದೆ, ಆದರೆ ಶ್ರೀರಾಮರ ಮುಂದೆ ಅವರಷ್ಟರವರು. ಶ್ರೀರಾಮರನ್ನು ಸಹಜವಾಗಿ ಗೆಲ್ಲಬಲ್ಲೆಯಾದರೆ ನೀನು ಅಮರನಾಗುವುದಕ್ಕೆ ಯೋಗ್ಯನಾಗುವೆ ಎಂದರು. ಶುಕ್ರಾಚಾರ್ಯರ ಈ ಮಾತುಗಳನ್ನು ಕೇಳಿ ರಾವಣನು ಉಬ್ಬಿ ಹೋದನು. ಮನುಷ್ಯನಾದ ರಾಮನನ್ನು ಹೇಗಾದರೂ ಮಾಡಿ ಸೋಲಿಸುತ್ತೇನೆ, ಇದು ಖಂಡಿತ ಎಂದುಕೊಂಡು ಹೊರಟನು. ಮಾರಿಚನ ಸಹಾಯದಿಂದ ರಾಮ ಲಕ್ಷ್ಮಣರನ್ನು ಸೀತೆಯಿಂದ ದೂರ ಮಾಡಿದನು. ತಾನು ಭಿಕ್ಷುಕನ ವೇಷವನ್ನು ಧರಿಸಿದನು. ಸೀತೆಯನ್ನು ಹೊತ್ತು ತಂದನು. ಗುರುವಿನಲ್ಲಿ ತನ್ನ ಜಯವನ್ನು ನಿವೇದಿಸಿದನು. ಆಗ ಶುಕ್ರಾಚಾರ್ಯರು ನಕ್ಕು ಹೇಳಿದರು, ರಾವಣ, ನೀನು ಶ್ರೀರಾಮರನ್ನು ಗೆದ್ದನೆಂದು ಹೇಳಿಕೊಳ್ಳಬಹುದು, ಆದರೆ ರಾಮನನ್ನು ನಿಜವಾಗಿ ಗೆದ್ದಿದ್ದು ವಿಧಿ. ವಿಧಿ ಹಣೆ ಬರಹ ಎಲ್ಲಕ್ಕಿಂತಲೂ ಬಲಿಷ್ಠವಾದದ್ದು. ಅದನ್ನು ಗೆದ್ದವನೇ ಈಶ್ವರನು. ಅವನಿಗೆ ಸಾವಿಲ್ಲ, ಮುಪ್ಪಿಲ್ಲ, ಸುಖವಿಲ್ಲ, ದುಃಖವಿಲ್ಲ. ಆ ವಿಧಿಯನ್ನು ಗೆಲ್ಲುವುದು ಯಾರಿಗೂ ಸಾಧ್ಯವಿಲ್ಲ. ರಾವಣನು ಆವೇಶಪೂರಿತನಾಗಿ ತನ್ನ ಖಡ್ಗವನ್ನು ಮೇಲೆತ್ತಿದ. ಆ ವಿಧಿ ಎಂಬುದನ್ನೇ ಗೆಲ್ಲುತ್ತೇನೆ, ಅದನ್ನು ಗೆಲ್ಲುವ ಶಕ್ತಿ ನನ್ನಲ್ಲಿದೆ ಎಂದು ಹೊರಡಲು ಸಿದ್ಧನಾದ. ಆಗ ಶುಕ್ರಾಚಾರ್ಯರು ತಡೆದು, ರಾವಣ, ಇದು ಹುಚ್ಚುತನವಲ್ಲವೇ? ಒಮ್ಮೆ ಸೋತು ಬಂದು ಮತ್ತೆ ಗೆಲ್ಲುತ್ತೇನೆಂದು ಹಾರಾಡುತ್ತೀಯಲ್ಲ. ನೀನು ವಿಧಿಗೆ ತಲೆಬಾಗಿದೆ. ರಾಕ್ಷಸ ರಾಜನಾದ ರಾವಣನಲ್ಲಿ, ಭಿಕ್ಷೆ ಬೇಡುವ ಆ ಭಿಕ್ಷುಕನಲ್ಲಿ, ಬೇಡಿದವರಿಗೆ ಬೇಕಾದದ್ದನ್ನು ನೀಡುವ ನೀನು ಸಹ,
ಭಿಕ್ಷಾನ್ ದೇಹಿ ಎಂದು ಭಿಕ್ಷೆ ಬೇಡಬೇಕಾಯಿತಲ್ಲ, ಇದು ನಿನ್ನ ವಿಧಿಯಲ್ಲದೆ ಮತ್ತೇನು? ಅದನ್ನು ಗೆಲ್ಲುವ ಶಕ್ತಿ ನಿನ್ನಲ್ಲಿಯೂ ಇಲ್ಲ, ನನ್ನಲ್ಲಿಯೂ ಇಲ್ಲ, ಶ್ರೀರಾಮರಲ್ಲಿಯೂ ಇಲ್ಲ. ಆಗಲಾರದಕ್ಕೆ ಆಸೆ ಪಡಬೇಡ, ಲಂಕೆಗೆ ಹೋಗಿ ಸುಖವಾಗಿ ಬಾಳು ಎಂದರು. ರಾವಣನು ನಾಚಿಕೊಂಡು ಲಂಕೆಗೆ ನಡೆದನು. ಪ್ರೀತಿಯ ಬಂಧುಗಳೇ, ಎಲ್ಲ ಸಮಯದಲ್ಲಿ ಎಲ್ಲವೂ ಒಂದೇ ಥರ ಇರುತ್ತೆ, ಎಲ್ಲವೂ ನಮಗಾಗೇ ಆಗುತ್ತೆ. ಯಾವಾಗಲೂ ಸುರಕ್ಷಿತವಾಗೇ ನಡೀಬೇಕು, ಎಲ್ಲವೂ ನಮಗೇ ಸಿಗಬೇಕು, ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ ಆಗಬೇಕು. ಈ ಆಸೆ ಇದ್ರೆ ಅಥವಾ ಈ ನಿರೀಕ್ಷೆಯಲ್ಲಿ ನೀವಿದ್ರೆ ಅದರಿಂದ ಹೊರಗೆ ಬನ್ನಿ. ಯಾಕಂದರೆ ಜೀವನ ಅದು ಅಂದುಕೊಂಡಂಗಲ್ಲ. ಇತಿಹಾಸದಲ್ಲಿ ಕಾಲವನ್ನು ತಡೆಯಲು ಪ್ರಯತ್ನಿಸಿದವರು, ಕಾಲವನ್ನು ಗೆದ್ದವರು, ಕಾಲವನ್ನು ನಿರ್ಲಕ್ಷಿಸಿದವರು ಎಲ್ಲರೂ ಅಂತ್ಯ ಆಗಿದ್ದಾರೆ. ಜೀವನದಲ್ಲಿ ಆ ಕ್ಷಣದಲ್ಲಿ ಏನು ಸಿಗ್ತಿದೆ ಅದು ನಿಮ್ಮದು, ಆದರೆ ಅದು ಶಾಶ್ವತ ಅಲ್ಲ. ಈ ಸತ್ಯ ಕೂಡ ನೀವು ಒಪ್ಪಲೇಬೇಕು. ಈ ಸೃಷ್ಟಿಯನ್ನು ಒಂದು ಶಕ್ತಿ ಮುನ್ನಡೆಸ್ತಿದೆ. ಆ ಶಕ್ತಿ ನಮ್ಮ ಕಲ್ಪನೆಗೂ ಮೀರಿದ್ದು, ಆ ಶಕ್ತಿ ನಮ್ಮ ವಿಜ್ಞಾನ ತಂತ್ರಜ್ಞಾನಕ್ಕೂ ಮೀರಿದ್ದು. ಆ ಶಕ್ತಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಆ ಶಕ್ತಿ ಈ ಸೃಷ್ಟಿಯನ್ನು ರಚಿಸಬೇಕಾದ್ರೆ ಹೀಗೆ ನಡಿಬೇಕು ಅಂತ ನಿರ್ಧರಿಸಿದೆ. ಅದರಲ್ಲಿ ಈಗ ನಿಮಗಿರುವ ಚಿಕ್ಕ ಪುಟ್ಟ ಕಷ್ಟಕ್ಕೆ ನೀವು ವಿಧಿಗೆ ದೂಷಿಸಬೇಡಿ. ನಿಮಗೆ ಕೆಟ್ಟದ್ದು ಅನಿಸಿರೋದು ಬೇರೆಯವರಿಗೆ ಒಳ್ಳೆಯದಾಗಬಹುದು. ಒಂದೇ ಸಮಯ ಕೆಲವರಿಗೆ ಹುಟ್ಟು ಕೊಡುತ್ತೆ, ಇನ್ನು ಕೆಲವರಿಗೆ ಸಾವು ಕೊಡುತ್ತೆ. ನಾನಿಲ್ಲಿ ನೀವು ವಿಧಿನ ಬದಲಿಸೋಕ್ಕಾಗಲ್ಲ, ನೀವು ಪ್ರಯತ್ನ ಮಾಡಬೇಡಿ, ಜೀವನದಲ್ಲಿ ಸಾಧನೆ ಮಾಡಬೇಡಿ ಅಂತ ಹೇಳ್ತಿಲ್ಲ. ಆದರೆ ನನ್ನ ಉದ್ದೇಶ ಇಷ್ಟೇ, ವಿಧಿಯನ್ನು ದೂಷಿಸಬೇಡಿ. ಅಥವಾ ಸಮಯನ ಕೆಟ್ಟ ಸಮಯ ಅನ್ಕೊಂಡು ನೀವು ಕೊರಗೋದು ಅಥವಾ ಸದಾ ದುಃಖದಲ್ಲಿರೋದು ಅಥವಾ ಮನಸ್ಸನ್ನು ದುರ್ಬಲ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದು ಮಾಡಬೇಡಿ. ಇಲ್ಲಿ ಎಲ್ಲವೂ ಪೂರ್ವ ನಿಶ್ಚಿತ, ಎಲ್ಲದಕ್ಕೂ ಅಂತ್ಯ ಇದ್ದೇ ಇದೆ, ನಿಮ್ಮ ಕಷ್ಟಕ್ಕೂ ಕೂಡ. ಇಲ್ಲಿ ಇದ್ದು ಗೆದ್ದು ತೋರಿಸ್ಬೇಕು. ಒಳ್ಳೆ ಸಮಯ ಅಥವಾ ಕೆಟ್ಟ ಸಮಯ ಎರಡೂ ರಾಮನಿಗೂ ಬಂದಿದೆ, ರಾವಣನಿಗೂ ಬಂದಿದೆ, ಕೃಷ್ಣನಿಗೂ ಬಂದಿದೆ, ಕಂಸನಿಗೂ ಬಂದಿದೆ. ದೇವಾನುದೇವತೆಗಳು ಕೂಡ ಇದರಿಂದ ಹೊರತಾಗಿಲ್ಲ. ಇನ್ನು ನಾವು ಮನುಷ್ಯರು ಯಾವ ಲೆಕ್ಕ? ಬದಲಾಗಿ ಬಂಧುಗಳೇ, ಶುಭವಾಗಲಿ ಎಲ್ರಿಗೂ.